Hi there, Tekongu. I'm Nikita Vinay signing in and you're watching Nikki Skill Tech YouTube channel anytime, anywhere. ಸೊ ನಿನ್ನೆ ಸಂಜೆ ನಾವು ಒಂದು ಆಡಿಯನ್ಸ್ ಪೋಲ್ನ ಯೂಟ್ಯೂಬ್ ಚಾನಲ್ನಲ್ಲಿ ರೈಸ್ ಮಾಡಿದ್ದು. ಸೊ ಅದರಲ್ಲಿ ಎರಡು ಟೈಪ್ ಕ್ವೆಶನ್ಸ್ನ ನಾವು ಅರೈಸ್ ಮಾಡಿದ್ದು, ಅಂದರೆ 2018ರದ್ದು ಕ್ವೆಶನ್ ಪೇಪರ್ನ ನೆಕ್ಸ್ಟಿಗೆ ನಾನು ಸಾಲ್ವ್ ಮಾಡಬೇಕಾ ಅಥವಾ 22ರ ಕ್ವೆಶನ್ ಪೇಪರ್ನ ನಾನು ಸಾಲ್ವ್ ಮಾಡಬೇಕಾ ಅಂತ. ಅದು ಕೂಡ ಲೆವೆಲ್ 4 ITNSQF ಕ್ವೆಶನ್ ಪೇಪರ್ ಮೇಲೆ ನಾನು ಕೇಳಿದ್ದೆ. ಸೊ ಅದರಲ್ಲಿ ನನಗೆ 100%ಗೆ 100% ಅಷ್ಟು ಆಡಿಯನ್ಸ್ ಪೋಲ್ ರೈಸ್ ಆಗಿರೋದು ಬಂದರೆ 2022 ಕ್ವೆಶನ್ ಪೇಪರ್ ಮೇಲೆ. ಸೊ ಬೇಸ್ಡ್ ಅಪಾನ್ ದಟ್ ಇವತ್ತು ನಾನು MCQ ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ 2022ದು IT ಲೆವೆಲ್ 4 ಕ್ವೆಶನ್ ಪೇಪರ್. ಸೊ ಬನ್ನಿ, ಹಾಗಾದರೆ ತಡ ಮಾಡ್ದೇನೆ ಕ್ವೆಶನ್ ಪೇಪರ್ ಕಡೆ ಹೋಗೋಣ. ಎಷ್ಟು ಕ್ವೆಶನ್ಸ್ ಇದೆ, ಹೇಗೆಲ್ಲ ಫೆಚ್ ಮಾಡಿದ್ದಾರೆ, ಎಲ್ಲೆಲ್ಲಿಂದ ಅದನ್ನ ಕ್ವೆಶನ್ನ ನಿಮಗೆ ಆರಿಸಿ ಕ್ವೆಶನ್ ಪೇಪರ್ನ ರೆಡಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ಸ್ ಕೊಡ್ತೀನಿ. ಸೊ ಸ್ಕಿಪ್ ಮಾಡ್ದೇನೆ ವೀಡಿಯೋನ ಎಂಡ್ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಬನ್ನಿ ವಿಡಿಯೋ ಕಡೆ ಹೋಗಿ ಬಂದ್ಬಿಡೋಣ. ಸೊ ಇವತ್ತಿನ ಒಂದು ಕಂಟೆಂಟ್ ಡೀಟೇಲ್ಸಿಗೆ ಬರೋದಾದರೆ ಪ್ರಾಜೆಕ್ಟ್ ನೇಮ್ ಬಂದು 2022 NSQF IT ಲೆವೆಲ್ 4 MCQs ಟೈಪ್ಸ್ ಆಗಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಸೇಮ್ ನಾವಿವತ್ತು ಮಲ್ಟಿಪಲ್ ಚಾಯ್ಸ್ ಟೈಪ್ಸ್ ಕ್ವೆಶನ್ನ ಸಾಲ್ವ್ ಮಾಡ್ತಾ ಇರ್ತೀವಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಹಾಗೆ ಟ್ಯೂಟರ್ ನೇಮ್ ಬಂದು ನಿಖಿತಾ ವಿನಯ್ ಅಂತಾಗಿರುತ್ತೆ. ಸೊ ನಿಖಿತಾ ವಿನಯ್ ನಾನೇ. ಇನ್ನು ಟೈಪ್ ಆಫ್ ಕ್ವೆಶನ್ ಸೆಲೆಕ್ಷನ್ ಬಂದು ಆಡಿಯನ್ಸ್ ರಿಕ್ವೆಸ್ಟೆಡ್ ಪೋಲ್ ಬೇಸ್ಡ್ ಆಗಿರುತ್ತೆ. ನಿನ್ನೆ ಸಂಜೆ ನಾವು ರೈಸ್ ಮಾಡಿದಂಥ ಪೋಲ್ ಪ್ರಕಾರ 2022 ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಿ ಅನ್ನೋದೊಂದು ರಿಕ್ವೆಸ್ಟ್ ಆಗಿತ್ತು. ಸೊ ಹಾಗಾಗಿ ನಾನು ಅದನ್ನೇ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ನಾವು ನೆಕ್ಸ್ಟ್ ಕ್ವೆಶನ್ಸ್ ಟೈಪ್ಸ್ಗೆ ಹೋಗೋದಾದರೆ, ಸೊ ಇದು ಬಂದು ನಾನೇನು ಕ್ವೆಶನ್ ಪೇಪರ್ ಯೂಸ್ ಮಾಡ್ಕೋತಾ ಇದ್ದೀನಿ, ಆ ಕ್ವೆಶನ್ ಪೇಪರ್ದು ರೆಫರೆನ್ಸ್ ಆಗಿರುತ್ತೆ. ಸೊ ನೀವು ಇಲ್ಲಿ ಕ್ವೆಶನ್ಸ್ನ ಅಬ್ಸರ್ವ್ ಮಾಡ್ಬೋದು ಪಾರ್ಟ್ ಏನಲ್ಲಿ. ಈಗ ಇಲ್ಲಿ ಏನು ಕ್ವೆಶನ್ಸ್ ಇದೆ, ಇದೇ ಕ್ವೆಶನ್ಸ್ನ ನಾನು ನನ್ನ ಒಂದು ಸ್ಲೈಡ್ನಲ್ಲಿ ತಗೊಂಡಿದ್ದೀನಿ. ಸೊ ಫಸ್ಟ್ ಕ್ವೆಶನ್ಸ್ ಬಂದುಬಿಟ್ಟು, ಐ ಆಮ್ ಡೂಯಿಂಗ್ ಆನ್ MBA - ಐ ವಾಂಟ್ ಟು ಗ್ರೋ ಇನ್ ಮೈ ಕೆರಿಯರ್ ಅಂತಾಗಿರುತ್ತೆ. ಸೊ ಕ್ವೆಶನ್ನ ಗಮನಿಸಬೇಕು. ಚೂಸ್ ದ ಕರೆಕ್ಟ್ ಕನ್ಜಂಕ್ಷನ್ ಅಂತ ಹೇಳಿದ್ದಾರೆ. ಕನ್ಜಂಕ್ಷನ್ ಅಂದರೆ ಏನು ಅನ್ನೋದು ಫಸ್ಟ್ ನಮ್ಗೆ ಐಡಿಯಾ ಇರಬೇಕು. ಸೊ ಕನ್ಜಂಕ್ಷನ್ ಅಂತಂದರೆ ಎರಡು ವಿಭಿನ್ನವಾದ ಸೆಂಟೆನ್ಸ್ನ ಜೋಡಣೆ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋ ವರ್ಡ್ ಆಗಿರುತ್ತೆ. ಸೊ ಬ್ರಿಡ್ಜ್ ಆಗಿ ಆ್ಯಕ್ಟ್ ಆಗ್ತಾ ಇರುತ್ತೆ. ಈ ಎರಡು ಡಿಫ್ರೆಂಟ್ ವರ್ಡ್ಸನ್ನು ನಾವು ಜೋಡಣೆ ಮಾಡೋದಕ್ಕೋಸ್ಕರ ಕನ್ಜಂಕ್ಷನ್ನ ಬಳಸ್ಕೊಳ್ತಾ ಇರ್ತೀವಿ. ಸೊ ಅದು ಕನ್ಜಂಕ್ಷನ್ ಯಾವುದು ಇಲ್ಲಿಗೆ ಸೂಟೇಬಲ್ ಆಗುತ್ತೆ ಅನ್ನೋದನ್ನ ನಾವು ಚೂಸ್ ಮಾಡಬೇಕು. ಐ ಆಮ್ ಡೂಯಿಂಗ್ ಆನ್ MBA ಆ್ಯಂಡ್ ಐ ವಾಂಟ್ ಟು ಗ್ರೋ ಇನ್ ಮೈ ಕೆರಿಯರ್ ಅಂತ ಹೇಳಿದ್ರೆ, ಮತ್ತು ನಾನು ನನ್ನ ಕೆರಿಯರ್ನಲ್ಲಿ ಗ್ರೋ ಆಗಬೇಕು, ನಾನು MBA ಮಾಡಬೇಕು ಅಂತ ಹೇಳಿದ್ರೆ ಪ್ರಾಪರ್ ಸೆಂಟೆನ್ಸಸ್ಸು ಫಾರ್ಮ್ ಆಗಲ್ಲ. ಸೊ ಇನ್ನು ದೋ ಅಂತ ತಗೊಂಡ್ರೆ ದೋ ಕೂಡ ಪ್ರಾಪರ್ ಸೆಂಟೆನ್ಸ್ ಫಾರ್ಮೇಷನ್ಗೆ ಹೆಲ್ಪ್ ಮಾಡಲ್ಲ. ಐ ಆಮ್ ಡೂಯಿಂಗ್ ಆನ್ MBA ದೋ ಐ ವಾಂಟ್ ಟು ಗ್ರೋ ಇನ್ ಮೈ ಕೆರಿಯರ್ ಅಂತ ಹೇಳಿದ್ರೂ ಪ್ರಾಪರ್ ಸೆಂಟೆನ್ಸ್ ಫಾರ್ಮೇಷನ್ ಆಗಲ್ಲ. ಆ್ಯಂಡ್ ಬಿಕಾಸ್ನ ಚೂಸ್ ಮಾಡಿದ್ರೆ ಐ ಆಮ್ ಡೂಯಿಂಗ್ ಆನ್ MBA ಬಿಕಾಸ್ ಐ ವಾಂಟ್ ಟು ಗ್ರೋ ಇನ್ ಮೈ ಕೆರಿಯರ್. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಅನಿಸುತ್ತೆ. ಬಿಕಾಸ್ ಬಂದು ಪ್ರಾಪರಾಗಿ ಇಲ್ಲಿಗೆ ಜೋಡಣೆ ಆಗ್ತಾ ಇದೆ. ಐ ಆಮ್ ಡೂಯಿಂಗ್ ಆನ್ MBA ದೆನ್ ಐ ವಾಂಟ್ ಟು ಗ್ರೋ ಇನ್ ಮೈ ಕೆರಿಯರ್ ಅಂತ ಹೇಳಿದ್ರೆ ಮತ್ತೆ ನನ್ನನ್ನು ಕೆರಿಯರಲ್ಲಿ ಗ್ರೋತ್ ಆಗಬೇಕಾಗುತ್ತೆ ಅಂತ ಹೇಳ್ದಂಗೆ ಆಗುತ್ತೆ. ದೆನ್ ಅನ್ನೋದು ಮತ್ತೆ ಅನ್ನೋದನ್ನ ಅಲ್ಲಿ ನಿಮಗೆ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಸೊ ಬಿಕಾಸ್ ಬಂದು ಒಂದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಬಿಕಾಸ್ ಬಂದು ಐ ಆಮ್ ಡೂಯಿಂಗ್ ಆನ್ MBA ಬಿಕಾಸ್ ಐ ವಾಂಟ್ ಟು ಗ್ರೋ ಇನ್ ಮೈ ಕರಿಯರ್ ಅಂತ ಕನ್ಜಂಕ್ಷನ್ ಆಗಿ ಕರೆಕ್ಟಾಗಿ ಆ್ಯಕ್ಟ್ ಆಗ್ತಾ ಇದೆ. ಸೆಂಟೆನ್ಸ್ ಫಾರ್ಮೇಷನ್ ಕೂಡ ಕರೆಕ್ಟಾಗಿ ಆಗ್ತಾ ಇದೆ. ಸೊ ರೈಟ್ ಆನ್ಸರ್ ಬಂದು ಬಿಕಾಸ್ ಆಗಿರುತ್ತೆ. ಸೊ ಇನ್ನು ನಾವು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋದಾದರೆ, ಇಫ್ ವಿ ಡೂ ದ ವರ್ಕ್ ಟುಗೆದರ್ ಇಟ್ ವಿಲ್ ಟೇಕ್ - ಲೆಸ್ ಟೈಮ್ ಟು ಕಂಪ್ಲೀಟ್ ಇಟ್ ಅಂತ ಹೇಳಿದ್ದಾರೆ. ಸೊ ಕ್ವೆಶನ್ ಪೇಪರ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಇಫ್ ವಿ ಡೂ ದ ವರ್ಕ್ ಟುಗೆದರ್ ಇಟ್ ವಿಲ್ ಟೇಕ್ - ಲೆಸ್ ಟೈಮ್ ಟು ಕಂಪ್ಲೀಟ್ ಇಟ್ ಅಂತ ಹೇಳಿದ್ದಾರೆ. ಸೊ ವಿ ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ವಿ ಅಂದಾಗ ಒಂದಕ್ಕಿಂತ ಹೆಚ್ಚು ಜನ ಇದ್ದಾರೆ ಮತ್ತು ಗುಂಪಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಏನನ್ನು ನಾವು ಇಲ್ಲಿ ಸೇರಿಸ್ಕೋಬೇಕು ಅನ್ನೋದು ಐಡಿಯಾ ನಮ್ಗೆ ಇದರಿಂದನೇ ಸಿಗುತ್ತೆ. ಸೊ ಇಫ್ ವಿ ಡೂ ದ ವರ್ಕ್ ಟುಗೆದರ್ ಇಟ್ ವಿಲ್ ಟೇಕ್ ಅಸ್ ಲೆಸ್ ಟೈಮ್ ಟು ಕಂಪ್ಲೀಟ್ ಇಟ್. ಅವರ್ ಆಗಲ್ಲ, ಮೈನ್ ಆಗಲ್ಲ, ವಿ ಆಗಲ್ಲ. ಇಟ್ ವಿಲ್ ಟೇಕ್ ವಿ ಲೆಸ್ ಟೈಮ್ ಟು ಕಂಪ್ಲೀಟ್ ಪ್ರಾಪರ್ ಸೆಂಟೆನ್ಸ್ ಫಾರ್ಮೇಷನ್ ಆಗಲ್ಲ. ಇಟ್ ವಿಲ್ ಟೇಕ್ ಅವರ್ ಲೆಸ್ ಟೈಮ್ ಟು ಕಂಪ್ಲೀಟ್. ಅಗೇನ್ ಇದು ಪ್ರಾಪರ್ ಸೆಂಟೆನ್ಸ್ ಫಾರ್ಮೇಷನ್ ಆಗಲ್ಲ. ಇಟ್ ವಿಲ್ ಟೇಕ್ ಮೈನ್ ಲೆಸ್ ಟೈಮ್ ಟು ಕಂಪ್ಲೀಟ್ ಪ್ರಾಪರ್ ಸೆಂಟೆನ್ಸ್ ಫಾರ್ಮೇಷನ್ ಆಗಲ್ಲ. ಸೊ ಅಸ್ ಬಂದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಕರೆಕ್ಟ್ ಆನ್ಸರ್ ಬಂದು ಅಸ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವೆಶನಿಗೆ ಹೋಗೋದಾದರೆ, ಎನ್ವಲಪ್ ಸೈಜ್ ಕ್ಯಾನ್ ಬಿ ಮಾಡಿಫೈಡ್ ಯೂಸಿಂಗ್ - ಟ್ಯಾಬ್ ಆಫ್ ಎನ್ವಲಪ್ ಡೈಲಾಗ್ ಬಾಕ್ಸ್ ಅಂತ ಕೇಳಿದ್ದಾರೆ. ಎನ್ವಲಪ್ ಸೈಜ್ ಅನ್ನೋದು,
ಸೊ ಅಬ್ಸರ್ವ್ ಮಾಡಿ ಎನ್ವಲಪ್ ಸೈಜ್ ಕೇಳ್ತಾರದವರು ಕ್ರಿಯೇಟಿಂಗ್ ಎನ್ವಲಪ್ ಕೇಳ್ತಾ ಇಲ್ಲ ಮತ್ತು ಇನ್ಸರ್ಟ್ ಮಾಡೋದಕ್ಕೆ ಹೇಳ್ತಾ ಇಲ್ಲ ಏನೂ ಸಹ ಸೊ ಎನ್ವಲಪ್ ಸೈಜನ್ನ ನಾವು ಎಲ್ಲಿ ಮಾಡಿಫೈ ಮಾಡ್ಬೋದು ಅನ್ನೋದು ಕ್ವೆಶನ್ದು ಒಂದು ಮೀನಿಂಗ್ ಆಗಿರುತ್ತೆ ಸೊ ನಾವು ಲೆಸನ್ ವೈಸ್ ಬರೋದಾದರೆ ಸಪೋಸ್ ನಾನು ಇಲ್ಲೇನಾದರೂ ಎನ್ವಲಪ್ ಸೈಜ್ ಅಂತ ಸರ್ಚ್ ಕೊಟ್ಟರೆ ಹಾಂ ಮಾಡಿಫೈಯಿಂಗ್ ಎನ್ವಲಪ್ ಸೈಜ್ ಸೊ ಇದನ್ನ ನಾವು ಎಲ್ಲಿ ಚೇಂಜಸ್ ಮಾಡ್ತೀವಿ ಅನ್ನೋದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸೊ ಟು ಮಾಡಿಫೈ ದ ಎನ್ವಲಪ್ ಸೈಜ್ ಡೂ ದ ಫಾಲೋವಿಂಗ್ ಅಂತ ಹೇಳಿದ್ದಾರೆ ಸೊ ಸೆಲೆಕ್ಟ್ ಇನ್ಸರ್ಟ್ ಎನ್ವಲಪ್ ದ ಎನ್ವಲಪ್ ಡೈಲಾಗ್ ಬಾಕ್ಸ್ ಅಪಿಯರ್ಸ್ ಆಮೇಲೆ ಸೆಲೆಕ್ಟ್ ದ ಫಾರ್ಮೆಟ್ ಟ್ಯಾಬ್ ಅಂತ ಹೇಳಿದ್ದಾರೆ ಸೊ ಇನ್ಸರ್ಟ್ ಕೂಡ ಟ್ಯಾಬ್ ಅಂತ ಅಂದ್ಬಿಟ್ಟು ನೀವು ಅಂದ್ಕೊಬಿಟ್ರೆ ರಾಂಗ್ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಟ್ಯಾಬ್ ಕೇಳಿರೋದ್ರಿಂದ ನೀವು ಕ್ವೆಶನ್ ಅಬ್ಸರ್ವ್ ಮಾಡಬೇಕು ನೀಟಾಗಿ ಟ್ಯಾಬ್ ಅಂತ ಕೇಳಿರೋದ್ರಿಂದ ನಾವು ರೈಟ್ ಆನ್ಸರ್ ಬಂದು ಫಾರ್ಮೆಟ್ ಆಗಿರುತ್ತೆ ಫಾರ್ಮೆಟ್ನೇ ಚೂಸ್ ಮಾಡಬೇಕಾಗುತ್ತೆ ಸೊ ದ ರೈಟ್ ಆನ್ಸರ್ ಇಸ್ ಫಾರ್ಮೆಟ್ ನೆಕ್ಸ್ಟ್ ಕ್ವೆಶನಿಗೆ ಬರೋಣ ಹೈಪರ್ಲಿಂಕ್ ಫಂಕ್ಷನ್ ಸಿಂಟ್ಯಾಕ್ಸ್ ಈಸ್ ಕರೆಕ್ಟಾದ ಸಿಂಟ್ಯಾಕ್ಸ್ ಯಾವುದು ಹೈಪರ್ಲಿಂಕ್ ಫಂಕ್ಷನ್ದು ಅಂತ ಕೇಳಿದ್ದಾರೆ ಸೊ ಹೈಪರ್ಲಿಂಕ್ ಇಮೇಜ್ ನೇಮ್ ಹೈಪರ್ಲಿಂಕ್ ಅರ್ಲ್ ಫ್ರೆಂಡ್ಲಿ ನೇಮ್ ಹೈಪರ್ಲಿಂಕ್ ಅರ್ಲ್ HTTP ಹೈಪರ್ಲಿಂಕ್ ಫ್ರೆಂಡ್ಲಿ ನೇಮ್ ಟೆಕ್ಸ್ಟ್ ಅನ್ನೋದು ನಮಗೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಸೊ ರೈಟ್ ಸಿಂಟ್ಯಾಕ್ಸ್ ಯಾವುದು ಅಂತಂದ್ಬಿಟ್ಟು ನಾವು ಕಂಡುಹಿಡಿಬೇಕು ಹೈಪರ್ಲಿಂಕ್ ಫಂಕ್ಷನ್ ಸಿಂಟ್ಯಾಕ್ಸ್ ಕೇಳಿರೋದವರು ಸೊ ದ ಸಿಂಟ್ಯಾಕ್ಸ್ ಇಸ್ ಹೈಪರ್ಲಿಂಕ್ ಅರ್ಲ್ ಫ್ರೆಂಡ್ಲಿ ನೇಮ್ ಸೊ ದ ರೈಟ್ ಆನ್ಸರ್ ಇಸ್ ಹೈಪರ್ಲಿಂಕ್ ಅರ್ಲ್ ಫ್ರೆಂಡ್ಲಿ ನೇಮ್ ಆಗಿರುತ್ತೆ ನೆಕ್ಸ್ಟ್ ಸ್ಲೈಡಿಗೆ ಬರೋಣ ಆಕ್ರೋನಿಮ್ ಫಾರ್ IRM ಅಂತ ಕೇಳಿದ್ದಾರೆ ಆಕ್ರೋನಿಮ್ ಅಂದರೆ ಫುಲ್ ಫಾರ್ಮ್ ಅಂತ ಅರ್ಥ ಸೊ ಆಕ್ರೋನಿಮ್ ಫಾರ್ IRM ಅನ್ನೋದು ನೆಕ್ಸ್ಟ್ ಕ್ವೆಶನ್ ಆಗಿದೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ರಿಸೋರ್ಸ್ ಮ್ಯಾನೇಜ್ ಇನ್ಫಾರ್ಮೇಷನ್ ರೈಟ್ ಮ್ಯಾನೇಜ್ಮೆಂಟ್ ಇನ್ಸ್ಟ್ರಕ್ಷನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಸೊ ಇದು ನಾಲ್ಕು ಆಪ್ಷನ್ ಇದೆ ರೈಟ್ ಆನ್ಸರ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕು ಸೊ ನಾನು ನಿಮಗೆ ಟೆಕ್ಸ್ಟ್ ಬುಕ್ನ ಯೂಸ್ ಮಾಡಿಕೊಂಡೇನೆ ಆನ್ಸರ್ ಫೈಂಡ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಆಕ್ರೋನಿಮ್ ಫಾರ್ IRM ಇನ್ಫಾರ್ಮೇಷನ್ ರೈಟ್ ಮ್ಯಾನೇಜ್ಮೆಂಟ್ ರೈಟ್ ಆನ್ಸರ್ ಆಗಿರುತ್ತೆ ಸೊ ನಾವು ಕ್ವೆಶನ್ ವೈಸ್ ಬರೋದಾದರೆ ದ ರೈಟ್ ಆನ್ಸರ್ ಇಸ್ ಇನ್ಫಾರ್ಮೇಷನ್ ರೈಟ್ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋದಾದರೆ ಕಸ್ಟಮ್ ಸ್ಲೈಡ್ ಶೋ ಆಪ್ಷನ್ ಈಸ್ ಅವೈಲೇಬಲ್ ಇನ್ ಡ್ಯಾಶ್ ಡ್ರಾಪ್ ಡೌನ್ ಅಂತ ಕೇಳಿದ್ದಾರೆ ಡ್ರಾಪ್ ಡೌನ್ ಮೆನು ಅಂತ ಸೊ ಕಸ್ಟಮ್ ಸ್ಲೈಡ್ ಶೋ ಆಪ್ಷನ್ ಯಾವ ಡ್ರಾಪ್ ಡೌನ್ ಮೆನುನಲ್ಲಿ ಇರುತ್ತೆ ಅಂತ ಕೇಳಿದ್ದಾರೆ ಸೊ ನನ್ನ ಪ್ರಕಾರ ಕರೆಕ್ಟಾದ ಆನ್ಸರ್ ಸ್ಲೈಡ್ ಶೋ ಬಟ್ ನಿಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಈ ಆನ್ಸರ್ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಕಸ್ಟಮ್ ಸ್ಲೈಡ್ ಶೋ ಆಪ್ಷನ್ ಬಂದು ಯಾವ ಮೆನುನಲ್ಲಿ ಸಿಗುತ್ತೆ ಅಂತಂದರೆ ಸ್ಲೈಡ್ ಶೋ ಮೆನುನಲ್ಲಿ ಸಿಗುತ್ತೆ ಮೇನ್ ಮೆನು ಬಂದು ಸ್ಲೈಡ್ ಶೋ ಮೆನು ಅದರೊಳಗಡೆ ನಮಗೆ ಕಸ್ಟಮ್ ಸ್ಲೈಡ್ ಶೋ ಅಂತ ಸಿಗುತ್ತೆ ಆಮೇಲೆ ನೆಕ್ಸ್ಟ್ ನಾವು ಡೈಲಾಗ್ ಬಾಕ್ಸ್ನ ಓಪನ್ ಮಾಡಿಕೊಂಡು ಅಲ್ಲಿ ನಾವು ಚೇಂಜಸ್ನ ಮಾಡ್ಕೋಬೋದು ಸೊ ದ ರೈಟ್ ಆನ್ಸರ್ ಈಸ್ ಸ್ಲೈಡ್ ಶೋ ಆಪ್ಷನ್ ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ ಫೈಲ್ ಎಕ್ಸ್ಟೆನ್ಷನ್ ಫಾರ್ iCalendar ಫೈಲ್ಸ್ ಅಂತ ಕೇಳಿದ್ದಾರೆ iCalendar ಫೈಲ್ಸ್ನ ಫೈಲ್ ಎಕ್ಸ್ಟೆನ್ಷನ್ ಯಾವುದೆಲ್ಲ ಅಂತ ಸೊ ಆಪ್ಷನ್ ಕೊಟ್ಟಿದ್ದಾರೆ .app .doc .ios .ics ಅಂತ ಅಂದ್ಬಿಟ್ಟು ಸೊ ಟೆಕ್ಸ್ಟ್ ಬುಕ್ನಲ್ಲಿ ನಿಮ್ಗೆ ಇದೆಲ್ಲ ಸಿಗುತ್ತೆ ಅಂತಂದರೆ ಸೊ iCalendar ಇಮೇಲ್ ಮೆಸೇಜಿಂಗ್ದು ಸೆಷನ್ 1 ಚಾಪ್ಟರ್ನಲ್ಲೇ ನಿಮಗೆ ಸಿಗುತ್ತೆ ಸೆಂಡ್ ಕ್ಯಾಲೆಂಡರ್ ಇನ್ಫಾರ್ಮೇಷನ್ ಅಂತ ಅಂದ್ಬಿಟ್ಟು ಅಲ್ಲಿ ನಿಮಗೆ ಅದರ ಒಂದು ಫೈಲ್ ಫಾರ್ಮೆಟ್ದು ಅಬ್ರಿವೇಷನ್ ನಿಮಗೆ ಸಿಗುತ್ತೆ .ics ಬಂದು ರೈಟ್ ಆನ್ಸರ್ ಸೊ .ics ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನಿಗೆ ಹೋಗೋದಾದರೆ ಫ್ರೀ ಯುಟಿಲಿಟಿ ದಟ್ ಕ್ಯಾನ್ ಬಿ ಯೂಸ್ ಟು ಬ್ಯಾಕಪ್ ಮೊಜಿಲಾ ಫೈರ್ಫಾಕ್ಸ್ ಆ್ಯಂಡ್ ಥಂಡರ್ಬರ್ಡ್ ಅಂತ ಕೇಳಿದ್ದಾರೆ ಒಂದು ಫ್ರೀ ಯುಟಿಲಿಟಿ ಅದು ನಮ್ಮ ಮೊಜಿಲಾ ಫೈರ್ಫಾಕ್ಸ್ ಮತ್ತು ಥಂಡರ್ಬರ್ಡ್ನ ಬ್ಯಾಕಪ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅನ್ನೋದು ಅವರ ಕ್ವೆಶನ್ ಆಗಿದೆ ಸೊ ಆಪ್ಷನ್ಸ್ ಕೊಟ್ಟಿದ್ದಾರೆ ವೆಲ್ಕಮ್ ಔಟ್ಲುಕ್ ಮೋಸ್ ಬ್ಯಾಕಪ್ ಮತ್ತು ಜಿಮೇಲ್ ಅಂತ ಸೊ ಆನ್ಸರ್ನ ನಾವು ಫೆಚ್ ಮಾಡೋದಾದರೆ ಸೊ ಮೋಸ್ ಬ್ಯಾಕಪ್ ಈಸ್ ಅ ಫ್ರೀ ಯುಟಿಲಿಟಿ ದಟ್ ಯು ಕ್ಯಾನ್ ಯೂಸ್ ಟು ಬ್ಯಾಕಪ್ ಮೊಜಿಲಾ ಫೈರ್ಫಾಕ್ಸ್ ಆ್ಯಂಡ್ ಥಂಡರ್ಬರ್ಡ್ ಅನ್ನೋದು ಆನ್ಸರ್ ಆಗಿರುತ್ತೆ ಚಾಪ್ಟರ್ ವೈಸ್ ಬರೋದಾದರೆ ಇದು ಸೆಷನ್ 7 ಮ್ಯಾನೇಜಿಂಗ್ ಡೇಟಾ ಫೈಲ್ಸ್ ಆಗಿರುತ್ತೆ ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ ಸೊ ದ ಆನ್ಸರ್ ಈಸ್ ಮೋಸ್ ಬ್ಯಾಕಪ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್
The software that produces HTML code without writing HTML ಅಂತ ಕೇಳಿದ್ದಾರೆ. ಸೊ ಯಾವ ಸಾಫ್ಟ್ವೇರ್ ಅದು HTML ಕೋಡ್ನ HTML ಕೋಡ್ ಬರೀದೇನೆ ಹಾಗೇನೆ ಜನರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಕ್ವೆಶನ್ಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ, HTML ಎಡಿಟರ್, HTML ಟ್ಯಾಗ್, ವೆಬ್ ಪೇಜ್ ಮತ್ತು ವೆಬ್ಸೈಟ್ ಅಂತ. ಸೊ ಆನ್ಸರ್ ನೋಡೋಣ ಟೆಕ್ಸ್ಟ್ ಬುಕ್ನಲ್ಲಿ ನಮಗೆ ಎಲ್ಲಿ ಸಿಗುತ್ತೆ ಅಂತ. ಸೊ ನಿಮಗೆ ಇದಕ್ಕೆ ಪ್ರಾಪರ್ ಸೆಂಟೆನ್ಸ್ ಫಾರ್ಮೇಷನ್ ಸಿಕ್ಕೋದಿಲ್ಲ, ಬಟ್ ನಿಮಗೆ ವೆಬ್ ಡಿಸೈನಿಂಗ್ ಡೆವಲಪ್ಮೆಂಟಿದು ಫಸ್ಟ್ ಸೆಷನ್ ಇಂಟ್ರೊಡಕ್ಷನಲ್ಲಿ ಇದಕ್ಕೆ ಒಂದು ಸ್ವಲ್ಪ ನಿಮಗೆ ಕ್ಲಾರಿಟಿ ಸಿಗುತ್ತೆ. HTML ಎಡಿಟರ್ಸ್ ರೆಫರ್ ಟು ಆಸ್ ಅ ವೆಬ್ ಆಥರಿಂಗ್ ಟೂಲ್ ಆರ್ ಅಪ್ಲಿಕೇಶನ್ ದಟ್ ರೈಟ್ ಆ್ಯಂಡ್ ಚೆಕ್ HTML ಕೋಡ್ ಫಾರ್ ಯು ಆ್ಯಂಡ್ ಹೆಲ್ಪ್ ಟು ಸೇವ್ ಯುವರ್ ಟೈಮ್ ಆ್ಯಂಡ್ ಎಫರ್ಟ್ ಅಂತ ಹೇಳ್ತಾರೆ. ಸೊ HTML ಎಡಿಟರ್ಸ್ ಬಂದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇದಕ್ಕೆ ಕ್ವೆಶನ್ ಇದೆ, ಬಟ್ ಯಾವುದೆಲ್ಲ ಸಾಫ್ಟ್ವೇರ್ಸ್ ಅಂತ ಅಂದ್ಬಿಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಕೇಳಿದ್ದಾರೆ, ಬಟ್ ಅದನ್ನೇ ನಿಮಗೆ ಟ್ವಿಸ್ಟೆಡ್ ಕ್ವೆಶನ್ ಆಗಿ ಕ್ವೆಶನ್ ಫಾರ್ಮ್ ಮಾಡಿದ್ದಾರೆ 2022 ಕ್ವೆಶನ್ ಪೇಪರ್ನಲ್ಲಿ. ಸೊ ದ ಆನ್ಸರ್ ಈಸ್ HTML ಎಡಿಟರ್ಸ್. ಸೊ ಲಾಸ್ಟ್ ಕ್ವೆಶನಿಗೆ ಬರೋಣ. ಟು ಇನ್ಸರ್ಟ್ ಅ ಪಿಕ್ಚರ್ ಯು ಶುಡ್ ಯೂಸ್ ಡ್ಯಾಶ್ ಮೆನು ಅಂತ ಕೇಳಿದ್ದಾರೆ ಇನ್ ಅ MEW ಸಾಫ್ಟ್ವೇರ್. ಸೊ ಕ್ವೆಶನ್ ಎಲ್ಲಿಂದ ಫ್ರೇಮ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಸೊ ಇದಕ್ಕೆ ಆನ್ಸರ್ ನಿಮಗೆ ವೆಬ್ ಡೆವಲಪ್ಮೆಂಟ್ ಯೂನಿಟ್ನ ಇಮೇಜಸ್ ಅನ್ನೋ ಸೆಷನ್ 6 ಚಾಪ್ಟರ್ನಲ್ಲಿ ನಿಮಗೆ ಸಿಗುತ್ತೆ. ಸೊ ಇನ್ಸರ್ಟಿಂಗ್ ಇಮೇಜಸ್ ಅಂತಲೇ ಫಸ್ಟ್ ಟಾಪಿಕ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಪಿಕ್ಚರ್ ಇನ್ಸರ್ಟ್ ಮಾಡಬೇಕು ಅಂತಂದರೆ ಇನ್ಸರ್ಟ್ನ ನಾವು ಯೂಸ್ ಮಾಡಬೇಕು ಅನ್ನೋದನ್ನ ಆಲ್ರೆಡಿ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ದ ಆನ್ಸರ್ ಈಸ್ ಇನ್ಸರ್ಟ್ ಮೆನು. ಇನ್ಸರ್ಟ್ ಅ ಪಿಕ್ಚರ್, ಟು ಇನ್ಸರ್ಟ್ ಅ ಪಿಕ್ಚರ್ ಯು ಶುಡ್ ಯೂಸ್ ಇನ್ಸರ್ಟ್ ಮೆನು ಇನ್ ಅ MEW ಸಾಫ್ಟ್ವೇರ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಕ್ವೆಶನ್ಸನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಕವರ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಬಾಯ್ ಬಾಯ್.